ಶಿರಹಟ್ಟಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಚಂದ್ರು ಲಮಾಣಿ ಗೆದ್ದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಿರಹಟ್ಟಿ ಮತಕ್ಷೇತ್ರದಿಂದ 28,000 ಕ್ಕೂ ಅಧಿಕ ಮತದಿಂದ ಗೆಲುವು ಸಾಧಿಸಿದ್ದೇನೆ, ಮುಂಬರುವ 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡುತ್ತೇನೆ ಅಂತ ಹೇಳಿದರು. ಇದರ ಜೊತೆಗೆ ಹಾಲಿ ಶಾಸಕ ರಾಮಣ್ಣ ಲಮಾಣಿ ಪಕ್ಷದ ವಿರುದ್ಧ ಮತ ಚಲಾಯಿಸುವಂತೆ ಹೇಳಿದ್ದ ಆಡಿಯೋ ವೈರಲ್ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನಿಸಿದಾಗ ಇದರ ಬಗ್ಗೆ ಪಕ್ಷ ತೀರ್ಮಾನಗೊಳ್ಳುತ್ತೆ ಅಂತ ಚಂದ್ರು ಲಮಾಣಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಶಿರಹಟ್ಟಿಯಲ್ಲಿ ಗೆದ್ದ ಅಭ್ಯರ್ಥಿ ಪಕ್ಷವೇ ಆಡಳಿತಕ್ಕೆ ಬರುತ್ತೆ ಅನ್ನೋ ವಿಚಾರವಾಗಿ ಮಾಧ್ಯಮದವರು ಕ್ವಶನ್ ಅನ್ನು ಮಾಡಿದಾಗ ಈ ವಿಚಾರದ ಬಗ್ಗೆ ಆಮೇಲೆ ಮಾತನಾಡೋಣ ಅಂತ ಡಾಕ್ಟರ್ ಚಂದ್ರು ಲಮಾಣಿ ಜಾರ್ಕೊಂಡಿದ್ದಾರೆ. ಹೆಚ್ಚು ಮತದಿಂದ ಗೆಲುವನ್ನು ಸಾಧಿಸಿದ ಎಲ್ಲ ನನ್ನ ಮತದಾನ ಬಂಧುಗಳಿಗೆ ಅವರಿಗೆ ನಮಸ್ಕರಿಸುತ್ತ ಮುಂದಿನ ದಿನದಲ್ಲಿ 5 ವರ್ಷಗಳ ಕಾಲ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ನನ್ನ ಕ್ಷೇತ್ರದಲ್ಲಿ ಮಾಡುತ್ತೇನೆ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ನಿಮ್ಮ ಕ್ಷೇತ್ರದೊಳಗೆ ಹಾಲಿ ಶಾಸಕರು ರಾಮಣ್ಣ ಲಮಾಣಿ ಅವರು ನಿಮ್ಮ ವಿರುದ್ಧ ಮತ ಮಾಡಿದ್ದಾರೆ, ಈ ಥರದ ಆಡಿಯೋ ಒಂದಿಷ್ಟು ವೈರಲ್ ಆಗ್ಯಾವೆ, ಇನ್ನೂ ಲೀಡ್ ಬರಬೇಕಾಗಿತ್ತು ಏನಂತೇಳಿ? ಪಕ್ಷಕ್ಕೆ ಅದೆಲ್ಲ ಗಮನಕ್ಕಿದೆ, ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ಅದು ಗಮನಕ್ಕಿದೆ. ಅವ್ರ ನಿರ್ಧಾರ ಏನು ತಗೋತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ ಅಷ್ಟೆ. ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಗೆದ್ದಂಥ ಅಭ್ಯರ್ಥಿ ಸರ್ಕಾರ ಬರ್ತೈತಿ ಪಕ್ಷ ಅಂತ ಹೇಳ್ತಿದ್ರಿ, ಬಟ್ ಇವಾಗ ನಿಮ್ಗೆ ಕಡಿಮೆ ಬಂದೈತಿ, ನೀವು ಗೆದ್ದಿರಿ, ನೋಡೋಣ, ಇದು ವಿಚಾರ ಮಾಡೋಣ. ಇನ್ನೂ ಸಮಯ ಐತಿ ಸರ್ಕಾರ ರಚನೆ ಆಗಲಿಕ್ಕೆ. ಸಿಸಿಬಿಳಿ ಇನ್ನೂ ಫುಲ್ ಆಗಿ ಯಾವುದೂ ಗೊತ್ತಾಗಿಲ್ಲ, ಕಂಪ್ಲೀಟ್ ಆಗಿ ರಿಸಲ್ಟ್ ಬರಲಿ ಆಮೇಲೆ ವಿಚಾರ ಮಾಡೋಣ ಅಂತ ಅಷ್ಟೇ.